ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ದೀಪಾ ಸೋಮ್ ಕನ್ನಡ ವ್ಲಾಗ್. ಸೊ ಇವತ್ತು ನಾನೊಂದು ಫುಡ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಫುಡ್ ವ್ಲಾಗ್ ಮಾಡೋದಕ್ಕೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ವಿ ವಿ ಪುರಂ ಚಾಟ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ನಿಮಗೆ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ಗಳು ಕೂಡ ಬರ್ತಾ ಇರುತ್ತೆ. ಸೊ ಫುಡ್ ವ್ಲಾಗು ನನಗೆ ತುಂಬ ಇಷ್ಟ ಆಗುತ್ತೆ, ಬಟ್ ಇವಾಗ ಸ್ವಲ್ಪ ವೆದರು ಚೆನ್ನಾಗಿರಲ್ಲ ಅಲ್ವಾ. ಸೊ ಒಂದ್ಸಲ ಮಳೆ ಬರುತ್ತೆ, ಒಂದ್ಸಲ ಬಿಸಿಲು ಜೋರಾಗಿರುತ್ತೆ. ಸೊ ಈ ಥರ ಎಲ್ಲ ಆಗೋದಕ್ಕೆ ನಾವೂ ಸ್ವಲ್ಪ ಹೊರಗಡೆ ಹೋಗೇ ಇರಲಿಲ್ಲ. ಇವತ್ತೇ ಹೋಗ್ತಾ ಇರೋದು, ಅದು ನಮ್ಮ ಅಣ್ಣ ಅತ್ತಿಗೆ ಎಲ್ಲ ಬಂದಿದ್ದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅರೌಂಡ್ 7:30ಗೆಲ್ಲ ಮನೆ ಬಿಟ್ವಿ. ಅಲ್ಲಿ ಸ್ವಲ್ಪ ಲೇಟಾಗೇ ಚೆನ್ನಾಗಿರುತ್ತೆ ಅಲ್ಲ, ಬೇಗ ಹೋದ್ರೂ ಏನು ಇನ್ನೂ ಸ್ಟಾರ್ಟ್ ಮಾಡಿರೋದಿಲ್ಲ. 6:30-7 ಮೇಲೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಸೊ ಮೀನ್ವೈಲ್ ಇಲ್ಲಿ ನಾವು ಕಾರಲ್ಲಿ ಸುಮ್ಮನೆ ಒಂಚೂರು ಮಜಾ ಮಾಡ್ತಾ ಇದ್ದೀವಿ. ಅಂದರೆ ತುಂಬ ಟ್ರಾಫಿಕ್ಕು ಕನಕಪುರ ಮೇನ್ ರೋಡು, ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಯಾವಾಗ ಹೋದ್ರೂ ಅಷ್ಟೇ ಟ್ರಾಫಿಕ್ ಇರುತ್ತೆ. ಸೊ ಅದ್ರ ಮಧ್ಯ ಇವಾಗ ಆಲ್ಮೋಸ್ಟ್ ಹತ್ತಿರ ಇದ್ದೀವಿ, ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ವಿ ವಿ ಪುರಮ್ಮು, ಬಸವನಗುಡಿ ಅಥವಾ ನಾವು ಈ ಜಯನಗರ ಇಲ್ಲಿಗೆಲ್ಲ ಹೋದರೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಕಾರಲ್ಲಿ ಹೋದವ್ರಿಗೆ ಪಾರ್ಕಿಂಗೆ ದೊಡ್ಡ ಪ್ರಾಬ್ಲಮ್ಮು. ಪಾರ್ಕಿಂಗೆ ಎಲ್ಲೆಲ್ಲೋ ಹುಡುಕ್ಬೇಕು, ಯಾವುದೋ ರೋಡಲ್ಲಿ ನಿಲ್ಲಿಸಿ ಎಲ್ಲಿಗೋ ಹೋಗಬೇಕು. ಸೊ ಅದೊಂದು ಪ್ರಾಬ್ಲಮ್ ಅಲ್ಲಿ. ಸೊ ಫೈನಲಿ ಅಲ್ಲೆಲ್ಲೋ ಒಂದು ಹಿಂದ್ಗಡೆ ರೋಡಲ್ಲಿ ನಿಲ್ಲಿಸ್ಬಿಟ್ಟು ನಾವು ಎಂಟರ್ ಆದ್ವಿ. ತುಂಬ ಜನ ಇದ್ದರು. ನಾನು ಲಾಸ್ಟ್ ಹೋಗಿದ್ದೆ 2nd lockdownಲ್ಲಿ, ಅದಾದಮೇಲೆ ಇವತ್ತೇ ಹೋಗಿರೋದು. ತುಂಬಾ ತುಂಬ ಕ್ರೌಡ್ ಇತ್ತು. ಸೊ ಏನು ಕರೆಕ್ಟಾಗಿ ಅಲ್ಲಿ ತಿನ್ನೋದಕ್ಕಾಗಲ್ಲ, ಬಿಕಾಸ್ ಒಂದೊಂದು ಆರ್ಡರ್ಗೂ ಒಂದೊಂದು ಅರ್ಧ ಗಂಟೆ ಒಂದು ಕಾಯಬೇಕಾಗತ್ತೆ ಅಲ್ಲಿ ನಿಂತ್ಕೊಂಡು. ಇಲ್ಲೇನೋ ಸ್ಪೆಷಲ್ ಆಗಿರೋಂಥ ಇದೇನೋ ಒಂದು ಇದಂತೆ ಬೇರದು, ಅದು ತುಂಬ ಒಳ್ಳೆಯದಂತೆ, ಅಂದರೆ ದೇಹದ ಉಷ್ಣಾಂಶನ ಎಲ್ಲ ಕಮ್ಮಿ ಮಾಡುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಅದನ್ನು ಒಂದು ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಅದನ್ನು ಕೂಡ ಒಂಥರ ಕೊಬ್ಬರಿ ಥರ ಇತ್ತು ಟೇಸ್ಟು. ಮತ್ತು ಇಲ್ಲಿ ಧನ್ಯಾ ಮೋಮೋಸ್ ತಿನ್ನಬೇಕು ಅಂತ ಹೇಳಿದ್ಲು. ಸೊ ಮೋಮೋಸ್ ತೊಗೊಂಡ್ವಿ, ಮತ್ತು ಚೋಲೆ ಭಟೋರೆ ತೊಗೊಂಡ್ವಿ. ಚೋಲೆ ಭಟೋರೆನ ಪಟೋರೆನ ನನಗೆ ಗೊತ್ತಿಲ್ಲ, ಅದು ಏನು ಹೇಳ್ತಾರೆ ಅಂತ. ನಾನು ಅದನ್ನು ಅಷ್ಟೊಂದು ಇಷ್ಟಪಟ್ಟೆಲ್ಲ ತಿನ್ನಲ್ಲ. ಅಲ್ಲಿ ಒಂದು ಸ್ವಲ್ಪ ಹೊತ್ತಷ್ಟೇ ಇದ್ದಿದ್ದು, ಎಷ್ಟು ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಾ ಇತ್ತು. ಎಲ್ಲರೂ ಜನ ಎಲ್ಲ ನೋಡಿ ಸೈಡಿಗೆ ನಿಂತ್ಕೊಂಡಿದ್ದಾರೆ. ಒಂದು ಅರ್ಧ ಗಂಟೆ ಜೋರಾಗಿ ಮಳೆ ಬಂತು, ಆಮೇಲೆ ಸ್ಟಾಪ್ ಆಯಿತು. ಸೊ ನಾವು ರೆಗ್ಯುಲರಾಗಿ ಅಲ್ಲಿ ಹೋದ್ರೂ ತುಂಬ ಕ್ರೌಡ್ ಇರೋದ್ರಿಂದ ಎಲ್ಲ ಶಾಪ್ಗೂ ಹೋಗೋದಕ್ಕಾಗಲ್ಲ, ಎಲ್ಲನೂ ತಿನ್ನೋದಕ್ಕಾಗಲ್ಲ. ನಾನೇನು ಅಷ್ಟೊಂದು ತಿಂದಿಲ್ಲ, ಬಿಕಾಸ್ ನನಗೆ ಅಲ್ಲಿ ಜಾಸ್ತಿ ಇದ್ದಿದ್ದೆ ಈ ಮಸಾಲೆ ಐಟಮ್ಸ್ಗಳು. ನಾನು ಎಲ್ಲಿ ಹೋದರೂ ಈ ರೀತಿ ಸಾಫ್ಟ್ ಆಗಿರೋಂಥ ಫುಡ್ ಜಾಸ್ತಿ ಇಷ್ಟಪಡ್ತೀನಿ ಅಲ್ಲ. ಸೊ ನನಗೆ ಇಲ್ಲಿ ಬಿಸಿ ಬಿಸಿ ಕಾರ್ನಿ ಇದ್ದೇನೋ ಒಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ರು. ಮೊದಲಿಗೆ ಮಾವಿನಕಾಯಿ ಕಟ್ ಮಾಡಿದ್ರು, ಅದಾದಮೇಲೆ ಸೌತೆಕಾಯಿ ಕಟ್ ಮಾಡಿದ್ರು, ಆಮೇಲೆ ಕಾರ್ನ ಸುಟ್ಬಿಟ್ಟು ಅದನ್ನು ನೀಟಾಗಿ ಕಟ್ ಮಾಡಿ ಅದರೊಳಗೆ ಹಾಕಿ ಖಾರ ಚಟ್ನಿ ಹಾಕಿದ್ರು, ಉಪ್ಪು ಹಾಕಿದ್ರು, ಇನ್ನೊಂದರಲ್ಲಿ ಏನೋ ಹಾಕಿದ್ರು, ಮೇ ಬಿ ಅದು ವಿನೆಗರ್ ಅಂತ ಅಂದ್ಕೊತೀನಿ, ಅದನ್ನು ಹಾಕಿದ್ರು. ಒಳ್ಳೆ ಟೇಸ್ಟ್ ಇತ್ತು. ಮಾತ್ರ ನಾವೆಲ್ಲ ಲಾಸ್ಟಿಗೆ ಬರ್ಬೇಕಾದ್ರೆ ಇದೊಂದೇ ನನಗೆ ಇಲ್ಲಿ ಇಷ್ಟ ಆಗಿದ್ದು ಅಂತ ತಿನ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. 100 rupees ಇದು, ನನಗೇನೋ ವರ್ತ್ ಇಲ್ಲ ಅಂತ ಅನ್ನಿಸ್ತು. ಯಾಕಂತ ಹೇಳಿದ್ರೆ ನಿಮಗೆ ಮನೇಲೇ ಒಂದು ಕಾರ್ನ್ ತೊಗೊಂಡ್ರೆ ನಿಮಗೆ 20 rupees ಆಗುತ್ತೆ, ಒಂದು ಸೌತೆಕಾಯಿ ತೊಗೊಂಡ್ರೆ ಒಂದು 5 rupees ₹6 ಇಲ್ಲ ₹8 ಮ್ಯಾಕ್ಸಿಮಮ್ ಇರುತ್ತೆ. ಸೊ ನನಗೇನೋ 100 rupees ಜಾಸ್ತಿ ಅಂತ ಅನ್ನಿಸ್ತು, ಬಟ್ ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಫ್ರೆಶ್ ಅಲ್ವಾ, ಎಲ್ಲಾನು ಫ್ರೆಶ್ ಫ್ರೆಶಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾರೆ ಅಂತಾರೆ ಸಲಾಡ್ ಥರ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲರೂ ತಿಂದು ಖಾಲಿ ಮಾಡಿದ್ವಿ. ಇದರಲ್ಲಿ ಪೈನಾಪಲ್ ಫ್ಲೇವರ್ದು ತುಂಬ ಚೆನ್ನಾಗಿರುತ್ತೆ. ನಾನು ಅದ್ರ ಬದಲು ಮಾವಿನಕಾಯಿ ನನಗೆ ತುಂಬ ಇಷ್ಟ ಆಗತ್ತಲ್ವ ಯೂಶಲಾಗೆ, ಸೊ ಅದನ್ನು ನಾನು ತೊಗೊಂಡೆ. ಆಮೇಲೆ ಸೀದಾ ಮನೆಗೆ ಬಂದ್ವಿ, ಮಳೆಯಲ್ಲೇ ನೆನ್ಕೊಂಡು. ಇಲ್ಲಿ ಮನೇಲಿ ಸ್ವಲ್ಪ ನಾವು ಕೀಕಿ ಬುಜ್ಜಿ ಜೊತೆ ಆಟ ಅಷ್ಟೇ, ಇನ್ನೇನೂ ಇಲ್ಲ. ಸೊ ವಿ ವಿ ಪುರಮ್ಗೆ ಹೋಗಿನೂ ನಾವು ಜಾಸ್ತಿ ಏನೂ ತಿಂದೂ ಇಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟು ಮಳೆ ಇತ್ತು, ಎಲ್ಲ ಕೆಸರಾಗ್ಬಿಟ್ಟಿತ್ತು, ಅಲ್ಲೆಲ್ಲ ನೀರು ಹೋಗ್ತಾ ಇತ್ತು. ಸೊ ಏನೂ ತಿನ್ನೋದಕ್ಕಾಗಿಲ್ಲ ಜಾಸ್ತಿ ನಮಗೆ.
ಆಮೇಲೆ ಕ್ರೌಡ್ ಹೇಗಿರತ್ತೆ ಅಂತ ಹೇಳಿದ್ರೆ, ಅಲ್ಲಿಂದ ನಾವು ಬರೋದು ತುಂಬ ಅಂದರೆ ತುಂಬ ಅಂದರೆ ಆರ್ಡರ್ ಕೊಟ್ಬಿಟ್ಟು ಒಂದೊಂದು ಅಂಗಡಿ ಹತ್ರ ಮಿನಿಮಮ್ ಒಂದು ಅರ್ಧ ಗಂಟೆ ನಿಂತ್ಕೋಬೇಕಾಗತ್ತೆ, ಅಷ್ಟು ಜನ ಇರ್ತಾರೆ. ಸೊ ನೀವು ಹೋದರೆ ಕೆಲವೊಂದು ಸ್ಪೆಸಿಫಿಕ್ಕಾಗಿ ಕೆಲವೊಂದು ಐಟಮ್ಸ್ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡ್ಬೋದು. ಲೈಕ್ ದೋಸೆ, ಅವರೆಕಾಳು ದೋಸೆ ಅದೆಲ್ಲ ಸಿಗುತ್ತೆ, ಅವರೆಕಾಳು ದೋಸೆ ಮತ್ತು ಏನೇನು ಡಿಫ್ರೆಂಟ್ ಡಿಫ್ರೆಂಟಾಗೆ ಅಲ್ಲಿ ತುಂಬ ಹಳೆ ಅಂಗಡಿಗಳೆಲ್ಲ ಇದೆ. ಸೊ ಅಲ್ಲೆಲ್ಲ ಚೆನ್ನಾಗಿ ಚೆನ್ನಾಗಿರೋದು ಏನೇನೋ ಡಿಫ್ರೆಂಟಾಗಿರೋ ಫುಡ್ ಸಿಗುತ್ತೆ, ನೀವು ಟ್ರೈ ಮಾಡ್ಬೋದು ಅಲ್ಲಿ. ನಾನೇ ಮೋಸ್ಟ್ಲಿ ಹೊಸಬಳು ಅನ್ಸುತ್ತೆ ಆ ಜಾಗಕ್ಕೆ. ಇಲ್ಲಿ ಇಲ್ಲಿರೋರಿಗೆ ಮೇ ಬಿ ತುಂಬ ಜನಕ್ಕೆ ಗೊತ್ತೇ ಗೊತ್ತಿರುತ್ತೆ ಅದರ ಸ್ಟ್ರೀಟ್ ಬಗ್ಗೆ ಹೇಗೆ ಅಂತ. ನನಗೆ ಇಲ್ಲಿಗಿಂತ ವಿಜಯನಗರ್ ಚಾ ಸ್ಟ್ರೀಟ್ ತುಂಬ ಇಷ್ಟ ಆಗುತ್ತೆ, ಬಿಕಾಸ್ ಅಲ್ಲಿ ಕೋಡೆ ಬೋಂಡಾ ಈ ಥರದ್ದೆಲ್ಲನೂ ಸಿಗುತ್ತೆ. ಇಲ್ಲಿ ಸ್ವಲ್ಪ ನಾರ್ತ್ ಸ್ಟೈಲ್ನ ಕೊಟ್ಬಿಟ್ಟಿದ್ದಾರೆ ನನಗೆ. ಇಲ್ಲಿ ಬರೀ ಈ ವಡಾಪಾವು ಈ ಥರದ್ದು ಜಾಸ್ತಿ ಇದೆ, ಹಂಗಂಗೆ ನಾನು ಇದನ್ನು ಅದನ್ನೆಲ್ಲ ಅಷ್ಟೊಂದು ಇಷ್ಟಪಡ್ತೀನಲ್ಲ. ಬಟ್ ನಮ್ಮ ವಿಜಯನಗರ್ ಚಾ ಸ್ಟ್ರೀಟ್ ಇದೆಯಲ್ಲ, ಅಲ್ಲಿ ನಿಮಗೆ ಚಿತ್ರಾನ್ನ, ಪುಳಿಯೋಗರೆ ಏನು ಬೇಕೆಲ್ಲ ಸಿಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ವಡೆ, ಬೋಂಡಾ, ಗೋಬಿ, ಆಲೂಗೋಬಿ ಮತ್ತು ಇನ್ನು ಪಾಲಕ್ ಗೋಬಿ ಅದು ಇದು ತುಂಬ ಚೆನ್ನಾಗಿ ಸಿಗುತ್ತೆ ಅಲ್ಲಿ. ಸೊ ಅದು ಸ್ವಲ್ಪ ದೂರ ನಮ್ಮ ಮನೆಯಿಂದ ಅಂದ್ಬಿಟ್ಟು ನಾವು ಇಲ್ಲಿಗೆ ಹೋದ್ವಿ ಅಷ್ಟೆ. ಹೋಗಿ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ತುಂಬ ಸಿಂಪಲಾಗೆ ಆಗೋಯಿತು, ಯಾಕೆಂದರೆ ಅಲ್ಲಿ ಮಳೆ ಬಂತು. ಮಳೆ ಬಂದಿಲ್ಲ ಅಂದರೆ ನಿಜ ನಾನು ಬೇರೆ ಬೇರೆ ಎಲ್ಲ ಟ್ರೈ ಮಾಡಿ ಖಂಡಿತ ಒಳ್ಳೆ ವ್ಲಾಗ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಜೋರು ಮಳೆ ಬಂದು ಸುಮಾರು ಹೊತ್ತು ನಾವು ನಿಂತ್ಕೊಂಡು ಆಮೇಲೆ ನಮಗೆ ಸುಸ್ತಾಗಿ ನಾವು ಮನೆಗೆ ಬಂದಿದ್ದು. ಏನೂ ಸರಿಯಾಗಿ ತಿಂದಿಲ್ಲ, ಎಂಥದ್ದು ಇಲ್ಲ. ಸೊ ಈ ಥರ ಆಯಿತು ವ್ಲಾಗು, ಒಂಥರ ಫ್ಲಾಪ್ ಆಯಿತು ನಂದು ಫುಡ್ ವ್ಲಾಗು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.